Aptas Ayurveda. Reach Ayurveda to each. Ayurgrama 2.0. A unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad. Organized by Aptas Ayurveda Trust. Supported and guided by National Commission for Indian System of Medicine. Rashtriya Ayurveda Vidyapeeth. Morarji Desai National Institute of Yoga. Sponsored by Ashtavaidyan Thai Kattumos, Vaidyaratnam Aushadashala Trishur Kerala. Ayurveda Ashramam Private Limited Chennai, Tamil Nadu. Unit of Shri Hospitals Group. Shri Dhuta Papeshwar Private Limited Mumbai. Prize for the contest is sponsored by students of late Vaidyaji Srinivasa Acharya. समृद्ध च्यवनप्राश स्वामला उत्तम दर्जे के आंवले औषधि वनस्पति गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री दूत पापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना दो चम्मच रोजाना। श्री आयुर्वेदिक प्रेजेंस पंडित डी गोपाल आचार्यूस मादिफला रसायन। It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ಎಲ್ಲರಿಗೂ ನಮಸ್ಕಾರ. ಧನ್ವಂತರಿ ಆಯುರ್ವೇದ ವಿದ್ಯಾಲಯದ ತತ್ವಪ್ರಕಾಶ ತಂಡದವರಾದ ನಾವು ನಮ್ಮ ದಿನವನ್ನು ಧನ್ವಂತರಿ ಮಂತ್ರ ಹೇಳುವ ಮೂಲಕ ಪ್ರಾರಂಭಿಸಿದೆವು. ನಂತರ ನಾವು ಕೋಲಸಿರ್ಸಿ ಗ್ರಾಮದ ಕಡೆ ಹೊರಟೆವು. ಕೋಲಸಿರ್ಸಿ ಗ್ರಾಮವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಒಂದು ಗ್ರಾಮ. ಇದು ಜಗತ್ಪ್ರಸಿದ್ಧ ಜೋಗ ಜಲಪಾತದಿಂದ 34 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಸುಮಾರು 428 ಮನೆಗಳು ಇದ್ದು 1565 ಜನರು ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ಇಲ್ಲಿನ ಮುಖ್ಯ ಬೆಳೆಗಳು ಅಡಿಕೆ, ತೆಂಗು, ಬಾಳೆ ಹಾಗೂ ಭತ್ತ. Na 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 na
ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣೆ ಆತುರಸ್ಯ ವಿಕಾರ ಪ್ರಶಮನಂ ಚ. ಗ್ರಾಮಕ್ಕೆ 10 ಗಂಟೆಗೆ ತಲುಪಿ ಗ್ರಾಮ ಪಂಚಾಯಿತಿಯ ಒಪ್ಪಿಗೆಯ ಮೇರೆಗೆ ಸರ್ವೆ ಮಾಡಲು ಹೊರಟೆವು. ಗ್ರಾಮಸ್ಥರು ಅವರದ್ದೇ ಆದಂಥ ಕೆಲಸದಲ್ಲಿ ನಿರತರಾಗಿದ್ದರು. ಜನರು ನಮ್ಮ ಪ್ರಶ್ನೆಗಳಿಗೆ ಉತ್ತಮವಾಗಿ ಸ್ಪಂದಿಸಿದರು. ಆಯುರ್ವೇದಿಕ್ ಹಾಸ್ಪಿಟಲ್ ಹೋಗಿ ಇವಾಗಿನ ಜನರೇಷನ್ಗೆ ಜಾಸ್ತಿ ಆಯುರ್ವೇದಿಕನ್ನೇ ಯೂಸ್ ಮಾಡಬೇಕು. ಇಂಗ್ಲೀಷ್ ಮೆಡಿಸಿನ್ ಆರೋಗ್ಯಕ್ಕೆ ಹಾಳು. ಸೊ ಎಲ್ಲರೂ ಆಯುರ್ವೇದಿಕನ್ನೇ ಯೂಸ್ ಮಾಡಿ. ಗಿಡಮೂಲಿಕೆಯಿಂದ ಕೊಟ್ಟಂತ ಔಷಧ, ವ್ಯಾಯಾಮ ಮಾಡೋದು, ವಾಕಿಂಗ್ ಮಾಡೋದು, ಅದೆಲ್ಲ ಅಂದ್ರೆ ತುಂಬಾ ಇಷ್ಟ. ನಾವು ಕಾಳು ಮೆಣಸಿನ ಕಷಾಯ, ಶುಂಠಿ ಕಷಾಯ ಎಲ್ಲ ಮಾಡಿ ಕುಡಿತೀವಿ. ಇದು ಹಾಗಲಕಾಯಿ ಸೊಪ್ಪೊಂದು ರಸ. ನೀವು ಋತು ಅನುಸಾರವಾಗಿ ಅಂದ್ರೆ ಈಗ ಮಳೆಗಾಲದಲ್ಲಿ ಊಟ ಮಾಡಬೇಕು, ಚಳಿಗಾಲದಲ್ಲಿ ಊಟದ ಡಿಫ್ರೆಂಟ್ ಆಗಿ ಅಳವಡಿಸ್ತಿರಲ್ಲ, ಡೈಲಿ ಎಲ್ಲಾ ಋತುದಲ್ಲೂ ಒಂದೇ ಊಟ ಮಾಡ್ತೀವಿ. ಊಟ ಚಪಾತಿನೂ ಮಾಡಿದ್ರೆ ನಮ್ಗೆ ಚಪಾತಿ, ಜೋಳದ ರೊಟ್ಟಿ, ಹಬ್ಬದ ಅಡಿಗೆ ಮಾಡಿರ್ತೀರಲ್ಲ. ಋತು ಅನುಸಾರ ಹಂಗೆ ಚೇಂಜಸ್ ಇಲ್ಲ. ಮಂಡಿ ನೋವು, ಬಿ ಪಿ ಶುಗರ್ ಮಳೆಯ ಜೊತೆ ಜೊತೆಗೆ ನಮ್ಮ ಸರ್ವೆಯನ್ನು ಮುಂದುವರೆಸಿದೆವು. 190ಕ್ಕೂ ಅಧಿಕ ಮನೆಗಳನ್ನು ಸಂಪರ್ಕಿಸಿದ ನಂತರ ನಮ್ಮ ಸಹಪಾಠಿಗಳ ಹಾಗೂ ಕೋಆರ್ಡಿನೇಟರ್ ಅಭಿಪ್ರಾಯ ಇಂತಿದೆ. ನಮಸ್ಕಾರ, ನನ್ನ ಹೆಸರು ಶ್ರೀಕುಮಾರ್ ಅಂತ. ಆಪ್ತಸ್ ಆಯುರ್ವೇದ ಅವರು ಆಯೋಜಿಸುತ್ತಿದ್ದ ಆಯುರ್ಗ್ರಾಮ ಎನ್ನುವ ಶಿಬಿರದ ಪೂರ್ವಭಾವಿಯಾಗಿ ಇಂದು ನಾವು ಕೋಳಸಿಸ್ತಿ ಗ್ರಾಮಕ್ಕೆ ಫೀಲ್ಡ್ ಕ್ಯಾಂಪ್ ಅನಾಲಿಸಿಸ್ಗೆ ಹೋಗಿದ್ದೇವೆ. ಅದರಲ್ಲಿ ನಮಗೆ 3 ತರಹದ ಜನ ಕಂಡರು. ಒಂದನೇದಾಗಿ ಆಯುರ್ವೇದ ಏನು ತಿಳಿದಿದ್ದವರು, ಎರಡನೇದಾಗಿ ಅರ್ಧಬರ್ಧ ಆಯುರ್ವೇದ ಜ್ಞಾನವನ್ನು ಹೊಂದಿದ್ದವರು, ಮೂರನೆಯದಾಗಿ ಸ್ವಲ್ಪ ಆಯುರ್ವೇದ ಜ್ಞಾನವನ್ನು ಹೊಂದಿದಂತಹ ಜನರು ನಮಗೆ ಸಿಕ್ಕಿದರು. ನಮ್ಮ ಉದ್ದೇಶ ಏನೆಂದರೆ ಈ 3 ಸ್ತರದ ಮಂದಿಗಳಿಗೆ ನಾವು ಆಯುರ್ವೇದ ತತ್ವವನ್ನು, ಯಥಾ ತತ್ವವನ್ನು ಉದ್ದೇಶಿಸಿ ಅವರಿಗೆ ಉಪದೇಶಿಸಿ ಆಯುರ್ವೇದ ಮೇಲೆ ಪ್ರೀತಿ ನಂಬಿಕೆ ಮೂಡುವಂತಹ ಕಾರ್ಯವನ್ನು ಮಾಡಬೇಕೆಂದು ಇಚ್ಛಿಸಿದ್ದೇವೆ. ಇದೇ ನಮ್ಮ ಗುರಿಯಾಗಿದೆ. ನನ್ನ ಹೆಸರು ವಿನಾಯಕ್ ಅಂತ. ನಾವು ಇವತ್ತು ಕೋಲ್ಸಿರ್ಸಿ ಗ್ರಾಮಕ್ಕೆ ಪ್ರೀ ಕ್ಯಾಂಪ್ ಅನಾಲಿಸಿಸ್ ಅಂದ್ರೆ ಸರ್ವೆ ಮಾಡೋಕ್ಕೆ ಹೋಗಿದ್ವಿ. ಸರ್ವೇದಲ್ಲಿ ರಿಸಲ್ಟ್ ಗೊತ್ತಿರೋ ಪ್ರಕಾರ ಏನಂದ್ರೆ, ಒಂದಿಷ್ಟು ಜನರಿಗೆ ಆಯುರ್ವೇದದ ಬಗ್ಗೆ ಗೊತ್ತಿದೆ, ಮತ್ತೊಂದಿಷ್ಟು ಜನರಿಗೆ ಆಯುರ್ವೇದದ ಬಗ್ಗೆ ತಿಳುವಳಿಕೆನೂ ಇಲ್ಲ, ಮತ್ತು ಅವರು ಅದ್ರ ಬಗ್ಗೆ ಏನು ಔಷಧಿನೂ ತಗೊಂಡಿಲ್ಲ ಯಾವಾಗುವ. ಸ್ವಲ್ಪ ಜನರಿಗೆ ಕೇಳಮಟ್ಟಿಗೆ ಅವ್ರ ಮನೆಯಲ್ಲೇ ಮನೆ ಮದ್ದಿನ ತರ ಅಂದ್ರೆ ಜೀರಿಗೆ ಕಷಾಯ, ತುಳಸಿ, ಸೊರಸ ಆ ಥರ ತಗೊಂಡು ಆರಾಮ್ ಮಾಡ್ಕೊಂಡವರು ಇದ್ದಾರೆ. ಈ ನಾವು ಈ ಕ್ಯಾಂಪ್ ನಡೆಸಿದ ಉದ್ದೇಶ ಅಂದ್ರೆ ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳೋದಾಗಿತ್ತು. ನಮ್ಗೆ 80% ಜನರಿಗೆ ಆಯುರ್ವೇದದ ಬಗ್ಗೆ ಗೊತ್ತಿಲ್ಲ, ಇನ್ನು 20% ಜನರಿಗೆ ಅಂದ್ರೆ ಸ್ವಲ್ಪ ಎಜುಕೇಟೆಡ್ ಇರ್ತಾರಲ್ಲ ಅವರಿಗೆಲ್ಲ ಆಯುರ್ವೇದದ ಬಗ್ಗೆ ಗೊತ್ತಿದೆ. ಈಗ ನಾವು ಮುಂದೆ ಏನು ಕ್ಯಾಂಪ್ ಮಾಡ್ತೀವಿ ಅದ್ರೊಳಗೆ ನಾವು ಪ್ರಯತ್ನ ಏನು ಪಡ್ತೀವಿ ಅಂದರೆ, ಆ 80% ಜನರಿಗೆ ಏನು ಗೊತ್ತಿಲ್ಲ ಅಲ್ಲ, ಅವರಿಗೆಲ್ಲ ಆಯುರ್ವೇದ ತಿಳಿಸ್ಬೇಕು. ಲೈಕ್ ಅವ್ರ ಮನೆ ಮನೆಗೆ ಹೋಗಿ ವಿಸಿಟ್ ಕೊಟ್ಟು ಪಥ್ಯ ಕಲ್ಪನೆ ಮತ್ತು ಅವ್ರ ಸುತ್ತಮುತ್ತ ಇರೋ ಗಿಡಗಳಿಂದ ಔಷಧಿ ಮಾಡಿ ಹೇಳ್ಕೊಡೋ ಪ್ರಯತ್ನ ನಾವು ಮಾಡ್ತೀವಿ ಅಂತ ಇಲ್ಲಿ ನನ್ನ ಅನಿಸಿಕೆ. ನನ್ನ ಹೆಸರು ಪೂಜಿತಾ ಅಂತ. ಇವತ್ತು ಪ್ರೀ ಕ್ಯಾಂಪ್ ಅನಾಲಿಸಿಸ್ಗೆ ಕೋಲ್ಸಿರ್ಸಿ ಗ್ರಾಮಕ್ಕೆ ಹೋಗಿದ್ವಿ. ಅಂದಾಜು 20-30 ಮನೆಗೆ ಹೋಗಿದ್ವಿ. ಅಲ್ಲಿ ನನಗೇನು ಅನ್ನಿಸ್ತು ಅಂದರೆ ಜಾಸ್ತಿ ಮನೆ ಮದ್ದು ಯೂಸ್ ಮಾಡ್ತಾರೆ. ಇವಾಗ ಅಜೀರ್ಣಕ್ಕಾಗಲಿ, ಹೊಟ್ಟೆ ಉಬ್ಬರ, ಅದಕ್ಕೆಲ್ಲ ಮನೆ ಮದ್ದು, ತುಳಸಿ, ಮುಟ್ಟಿದರೆ ಮುನಿ, ಮತ್ತು ಅಲೋವೆರಾ, ಲೋಳೆ ರಸ. ಸೊ ಅವ್ರವ್ರ ಭಾಷೆಯಲ್ಲಿ ಅವರವರು ಹೇಳ್ಕೊತಾರೆ. ಸೊ ನಮ್ಮದು ಮೇನ್ ಉದ್ದೇಶ ಏನು ಅಂದರೆ 7 ದಿನ ಆಯುರ್ಗ್ರಾಮ ಅನ್ನೋ ಕ್ಯಾಂಪಲ್ಲಿ ಎಲ್ಲ ಜನರಿಗೆ ಆದಷ್ಟು ಆಯುರ್ವೇದ ಬಗ್ಗೆ ಜ್ಞಾನವನ್ನು ತೊಡಸ್ಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು ಅನ್ನೋದು ಮೇನ್ ಉದ್ದೇಶ ಆಗಿದೆ. ನನ್ನ ಹೆಸರು ಲಾವಣ್ಯ. ಇವತ್ತು ನಾವು ಪ್ರೀ ಕ್ಯಾಂಪ್ ಸರ್ವೆ ಮಾಡೋದಕ್ಕೆ ಅಂತ ಕೋಲ್ಸಿರ್ಸಿ ಗ್ರಾಮಕ್ಕೆ ಹೋಗಿದ್ವಿ. ನಾನು ಅಲ್ಲಿ ಕಂಡು ಬಂದಿದ್ದು ಏನಂದರೆ, 40% ಜನಕ್ಕೆ ಆಯುರ್ವೇದ ಮತ್ತು ಅದರ ಮಹತ್ವಗಳನ್ನೆಲ್ಲ ತಿಳ್ಕೊಂಡಿದ್ದಾರೆ. ಇನ್ನು ಮಿಕ್ಕಿದ 60% ಜನ ಆಯುರ್ವೇದ ಬಗ್ಗೆನೇ ಗೊತ್ತಿಲ್ಲ ಮತ್ತು ತುಂಬಾ ತಪ್ಪು ತಿಳುವಳಿಕೆಗಳು ಜನರಲ್ಲಿದೆ. ಸೊ ಆಯುರ್ಗ್ರಾಮ ಬಂದು ಒಂದು ಒಳ್ಳೆ ಸ್ಟೇಜ್ ಈ ಎಲ್ಲ ಮಿಸ್ಕನ್ಸೆಪ್ಷನ್ಸ್ ಮತ್ತು ಫಾಲ್ಸ್ ಇನ್ಫಾರ್ಮೇಷನ್ಸ್ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನನ್ನ ಹೆಸರು ವಿನಾಯಕ್ ಅಂತ. ನಾವು ಆಯುರ್ಗ್ರಾಮದ ಪ್ರಯುಕ್ತ ಕೋಲ್ಸಿರ್ಸಿ ಗ್ರಾಮಕ್ಕೆ ಪ್ರೀ ಕ್ಯಾಂಪ್ ಸರ್ವೆ ಹೋಗಿದ್ವಿ. ಅಲ್ಲಿ ನಾವು ಜನರ ಹತ್ರ ಎಲ್ಲ ಒಪಿನಿಯನ್ ಕೇಳಿದಾಗ ಒಳ್ಳೆ ಚೆನ್ನಾಗಿ ಸ್ಪಂದಿಸಿದರು. ಅದರಲ್ಲಿ ನಮ್ಗೆ ಗೊತ್ತಾಗಿದೆ ಏನಂತ ಹೇಳಿದ್ರೆ, ಈಗ ಪ್ರತಿಯೊಬ್ಬರು ಕೂಡ
ತಮ್ಮ ಮನೆಯಲ್ಲಿರುವಂತ ಯಾವ್ದಾದ್ರು ಒಂದು ಆಯುರ್ವೇದಿಕ್ ಡ್ರಗ್ ಇದ್ರೆ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಬಟ್ ಏನಂದ್ರೆ ಒಂದು 40% ಜನ ಇದುವರೆಗೂ ಯಾವುದೇ ಮೆಡಿಕಲ್ ಪ್ರಾಕ್ಟೀಷನರ್ ಆಯುರ್ವೇದಿಕ್ ಮೆಡಿಕಲ್ ಪ್ರಾಕ್ಟೀಷನರ್ ಹತ್ರ ಇನ್ನೂ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಇನ್ನು ಉಳಿದಿರೋ ಅಂದ್ರಲ್ಲಿ ಒಂದು 20% ಜನಕ್ಕೆ ತಗೊಂಡಿದ್ದಾರೆ ಟ್ರೀಟ್ಮೆಂಟ್ನ ಆಯುರ್ವೇದಿಕ್ ಡಾಕ್ಟರ್ಸ್ ಹತ್ರ, ಈಗ ನಮ್ಮ ಲೇಹ ಎಲ್ಲ ಬರುತ್ತಲ್ಲ ಇದೆಲ್ಲ ತಗೊಂಡಿದ್ದಾರೆ. ಬಟ್ ಅವರಿಗೆ ಅದು ಆಯುರ್ವೇದ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಈ ಥರ ಪರಿಸ್ಥಿತಿ ಕೆಲವೊಂದು ನಮ್ಗೆ ಕಂಡು ಬಂದಿದೆ. ಸೊ ಅದರಿಂದ ಏನು ತಿಳಿದು ಬಂದಿದೆ ಅಂದರೆ ನಮಗಿದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದೆ ಆಯುರ್ಗ್ರಾಮ. ಇದರಿಂದ ನಾವು ಅವರಿಗೆ ಆಯುರ್ಗ್ರಾಮದ ಬಗ್ಗೆ ಲೈಕ್ ಆಯುರ್ವೇದದ ಬಗ್ಗೆ ಒಳ್ಳೆ ಎಜುಕೇಟ್ ಮಾಡಿ ಅವ್ರು ನಮ್ಗೆ ಆಯುರ್ವೇದ ಫಾಲೋ ಮಾಡುವ ಹಾಗೆ ನಾವು ನೋಡ್ಕೋಬೋದು ಅಂತ ನನಗೆ ಅನಿಸುತ್ತೆ. ಒಳ್ಳೆ ಪ್ಲಾಟ್ಫಾರ್ಮ್ ಇದೆ, ಅದನ್ನ ಸದುಪಯೋಗ ನಾವು ಪಡಿಸ್ಕೊತೀವಿ ಅಂತ ಹೇಳ್ತೀವಿ. ನನ್ನ ಹೆಸರು ಉದಯ ಅಂತ ಹೇಳಿ. ಇವತ್ತು ನಾವು ಆಪ್ತಾಸ್ ಆಯುರ್ವೇದ ಅವರು ಆಯೋಜಿಸಿರುವ ಆಯುರ್ಗ್ರಾಮ ಎಂಬ 7 ದಿನಗಳ ಶಿಬಿರದ ಪ್ರೀಕ್ಯಾಂಪ್ ಸರ್ವೆಗೆ ಇವತ್ತು ಕೋಲ್ಸಿರಿಸಿ ಗ್ರಾಮಕ್ಕೆ ಹೋಗಿದ್ವಿ. ಇಲ್ಲಿ ನಾವೊಂದು ಸುಮಾರು 200-250 ಮನೆಗಳನ್ನು ಭೇಟಿ ನೀಡಿದ್ದೇವೆ. ಇದರಿಂದ ನಮಗೆ ತಿಳಿದಿದ್ದೇನೆಂದರೆ ಇಲ್ಲಿನ ಜನಕ್ಕೆ ಆಯುರ್ವೇದ ಅಂದರೆ ಬರೀ ಕಷಾಯ ಗಿಡಮೂಲಿಕೆಗಳು ಬರೀ ಇಷ್ಟೇ ತಿಳಿದಿದೆ. ಅದರೊಳಗಿರೋ ವೆರೈಟೀಸ್ ಅಥವಾ ವಿಧಗಳ ಬಗ್ಗೆ ಇನ್ನೂ ಯಾರಿಗೂ ಜನಕ್ಕೆ ಏನೂ ತಿಳಿದಿಲ್ಲ. ಇನ್ನು ಉಳಿದ 7 ದಿನಗಳ ಶಿಬಿರದಲ್ಲಿ ನಮ್ಮ ಮುಂದಿನ ಉದ್ದೇಶ ಏನಾಗಿರುತ್ತೆ ಅಂತಂದರೆ ಜನರಿಗೆ ಆಯುರ್ವೇದದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡುವುದು ಹಾಗೂ ಜನರನ್ನು ಆಯುರ್ವೇದದ ಕಡೆಗೆ ಆಯುರ್ವೇದ ಔಷಧಿಗಳ ಕಡೆಗೆ ಒಲವು ಮೂಡಿಸುವುದು ನಮ್ಮ ಮುಂದಿನ ಉದ್ದೇಶ ಆಗಿರುತ್ತೆ. ನನ್ನ ಹೆಸರು ಪಲ್ಲವಿ. ಆಯುರ್ಗ್ರಾಮ ಸ್ಕೀಮ್ನ ಪ್ರಯುಕ್ತ ನಾವು ಕೋಲ್ಸಿರಿಸಿ ಗ್ರಾಮದಲ್ಲಿ ಸರ್ವೆ ಮಾಡಿದ್ವಿ. ಇವತ್ತು ನಾವು ಮಾಡಿದ್ದ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಜನರಿಗೂ ಆಯುರ್ವೇದ ಗಿಡಮೂಲಿಕೆಗಳ ಬಗ್ಗೆ ಪರಿಚಯ ಇತ್ತು. ಬಿಕಾಸ್ ಅವರು ತಮ್ಮ ಜೀವನದೊಳಗೆ ಆಲ್ರೆಡಿ ಜ್ವರ ಅದು ಆಯಿತು ಕಷಾಯ ಬಗ್ಗೆ ಎಲ್ಲ ಮಾಹಿತಿ ಇತ್ತು ಅವ್ರ ಹತ್ರ. ಜೀರಿಗೆ ಕಷಾಯ ಅಂತೆ, ಒಂದೆಲಗದ ಕಷಾಯ, ಆಮೇಲೆ ಇದು ಮುಟ್ಟಿದರೆ ಮುನಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರು ಅವರು. ಸೊ ಹಂಗಾಗಿ ಅವ್ರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವುದರಿಂದ ನಮಗೆ ಅವ್ರಿಗೆ ಇನ್ನೂ ಸ್ವಲ್ಪ ಮಾಹಿತಿ ಹೆಚ್ಚಿಗೆ ಕೊಡ್ಬೋದು ನಾವು ಆಯುರ್ವೇದ ಬಗ್ಗೆ. ಸೊ ಹಂಗಾಗಿ ಆಹಾರ ಪದ್ಧತಿ ಶೈಲಿಯನ್ನು ಅವ್ರದ್ದು ಅಳವಡಿಸ್ಕೊಳ್ಳೋದು ಚೇಂಜ್ ಮಾಡ್ಬೋದು ನಾವು. ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಹೇಳೋದ್ರಿಂದ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಈ ಶಿಬಿರದಲ್ಲಿ. ಥ್ಯಾಂಕ್ ಯು. ಹೆಸರು ವಿಜಯ್ ಅಂತ. ಇಂದು ಕೋಲ್ಸಿರಿಸಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 35-40 ಮನೆಯನ್ನು ಸರ್ವೆ ಮಾಡಿದಾಗ ನಮಗೆ ಏನು ಅನಿಸ್ತು ಅಂದರೆ ಅಲ್ಲಿ 35-40 ಮನೆಯಲ್ಲಿ ಆಯುರ್ವೇದ ಬಗ್ಗೆ ತುಂಬ ಜನಕ್ಕೆ ಜ್ಞಾನನೇ ಇಲ್ಲ. ಅದರಲ್ಲಿ ಒಂದೆರಡು ಮನೆ ಬಿಟ್ಟರೆ ಯಾರು ಹೆಚ್ಚಿನಾಗಿ ಆಯುರ್ವೇದ ಚಿಕಿತ್ಸೆಗೆ ಪ್ರೇರಣೆ ಕೊಡ್ತಿಲ್ಲ, ಎಲ್ಲ ಇಂಗ್ಲೀಷ್ ಮೆಡಿಸಿನ್ ಕಡೆ ಹೋಗ್ತಾರೆ. ಯಾಕೆಂತ ಒಂದು ರೀಸನ್ ಕೇಳಿದ್ರೆ ಇನ್ನೊಂದು ಆಯುರ್ವೇದ ಸ್ಲೋ ಆಗುತ್ತೆ, ತುಂಬ ಆದಷ್ಟು ಮಿತ್ಸ್ ಇದೆ, ಫಾಲ್ಸ್ ಜ್ಞಾನ ಇದೆ. ಅದನ್ನೆಲ್ಲ ನಾವು ಸರಿಪಡಿಸಿ ಅವ್ರಿಗೆ ಆಯುರ್ವೇದ ಬಗ್ಗೆ ನಂಬಿಕೆ ಬರೋ ಥರ ಮಾಡಿ ಈ ಕ್ಯಾಂಪಲ್ಲಿ ನಮ್ಮ ಮೇನ್ ಉದ್ದೇಶ ಏನಂದರೆ ಆಯುರ್ವೇದದ ತತ್ವಗಳು, ಆಯುರ್ವೇದ ಚಿಕಿತ್ಸೆ ಅಂದರೆ ಹೇಗೆ, ಆಯುರ್ವೇದದ ಬಗ್ಗೆ ತುಂಬ ನಂಬಿಕೆ ಬರೋ ಥರ ಮಾಡಬೇಕು ಅಂತ ನನ್ನ ಅನಿಸಿಕೆ. ನನ್ನ ಹೆಸರು ಶ್ರೇಯಾ ಪಂಡಿತ್ ಅಂತ. ಇವತ್ತು ನಾವು ಪ್ರೀ ಕ್ಯಾಂಪ್ ಅನಾಲಿಸಿಸ್ಗಂತ ಹೋಗಿದ್ವಿ. ಇದೊಂದು ಒಳ್ಳೆ ಅನುಭವ ಆಗಿತ್ತು. ಇದರಿಂದ ನಾವು ಏನು ತಿಳ್ಕೊಂಡ್ವಿ ಅಂದರೆ ಈ ಹಳ್ಳಿದು 80% ಜನರಿಗೆ ಆಯುರ್ವೇದದ ಬಗ್ಗೆ ಮಾಹಿತಿ ಇಲ್ಲ, ಇನ್ನು 20% ಜನರಿಗೆ ಆಯುರ್ವೇದದ ಬಗ್ಗೆ ಮಾಹಿತಿ ಇದೆ. ಇನ್ನು ಕೆಲವರು ಮನೆ ಮದ್ದಾಗಿನೇ ಉಪಯೋಗಿಸ್ತಿದ್ದಾರೆ, ಅಂದರೆ ಅಜೀರ್ಣಕ್ಕೆ ಜೀರಿಗೆ ಕಷಾಯ ಆಗಿರ್ಬೋದು ಅಥವಾ ತುಳಸಿ ಸ್ವರಸ ಆಗಿರ್ಬೋದು ಇಂಥದ್ದೆಲ್ಲ ತೊಗೊಂಡು ಮನೆ ಮದ್ದುಗಳನ್ನು ಮಾಡ್ತಿದ್ದಾರೆ. ಈಗ ನಮ್ಮ ಕ್ಯಾಂಪ್ನ ಉದ್ದೇಶ ಏನಂದರೆ ಈ 80% ಜನ ಯಾರಿದ್ದಾರೆ ಅವರಿಗೆ ಆಯುರ್ವೇದದ ಬಗ್ಗೆ ಮತ್ತಷ್ಟು ತಿಳುವಳಿಕೆಯನ್ನು ಮೂಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಥ್ಯಾಂಕ್ ಯು. ನಾನು ಕೋಲ್ಸಿರಿಸಿ ಗ್ರಾಮಕ್ಕೆ ಪ್ರೀ ಕ್ಯಾಂಪ್ ಸರ್ವೆ ಮಾಡಲು ಹೋಗಿದ್ದೆ. ಅಲ್ಲಿ ನಾನು ನೋಡಿದಂಗೆ ಕೇವಲ 70-80% ಜನಗಳು ಮಾತ್ರ ಆಯುರ್ವೇದ ಅಂತ ಗೊತ್ತಿದೆ. ಬಟ್ ಅದನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತವರಿಗೆ ಗೊತ್ತಿಲ್ಲ. ಇನ್ನು ಮುಂಬರುವ ಶಿಬಿರಗಳಲ್ಲಿ ನಾನು ಆಯುರ್ವೇದ ಬಗ್ಗೆ ಜನರಿಗೆ ಸ್ವಲ್ಪ ಹೇಳಿ ಅದನ್ನು ಹೇಗೆ ತಗೋಬೇಕು ಹೇಗೆ ಪಾಲಿಸಬೇಕು ಅಂತೇಳಿ ನನ್ನ ಆಶಯ ಆಗಿರ್ತದೆ. ನನ್ನ ಹೆಸರು ಕಾಂತೇಶ್. ಆಯುರ್ವೇದ ಪ್ರಯುಕ್ತ ನಾವು ಪ್ರೀ ಕ್ಯಾಂಪ್ ಅನಾಲಿಸಿಸ್ಗೆ ಹೋಗಿದ್ದೆವು. ನಮಗಲ್ಲಿ ತಿಳಿದು ಬಂದಿದ್ದೇನೆಂದರೆ ಸ್ವಲ್ಪ ಜನಕ್ಕೆ ಆಯುರ್ವೇದದ ಬಗ್ಗೆ ಗೊತ್ತಿದೆ, ಇನ್ನು ಸುಮಾರು ಜನಕ್ಕೆ ಆಯುರ್ವೇದದ ಬಗ್ಗೆ ಗೊತ್ತಿಲ್ಲ. ಸೊ ಇದು ಒಂದೇ ನಮಗೆ ರೈಟ್ ಪ್ಲಾಟ್ಫಾರ್ಮ್ ಜನರಲ್ಲಿ ಆಯುರ್ವೇದದ ಬಗ್ಗೆ ಜಾಗೃತಿಯನ್ನು ಮೂಡಿಸಬಹುದಾಗಿ ನನ್ನ ಅನಿಸಿಕೆ. ನಮಸ್ಕಾರ, ನನ್ನ ಹೆಸರು ಸುಪ್ರೀತ್ ಸೋರಿ. ನಾವು ನಿನ್ನೆ ಮಾಡಿರುವ ಪ್ರೀ ಕ್ಯಾಂಪ್ ಅನಾಲಿಸಿಸ್ ಬಗ್ಗೆ ನನಗೆ ಅನಿಸಿದ್ದು ಏನಂದರೆ ತುಂಬ ಜನಕ್ಕೆ ಆಯುರ್ವೇದದ ಬಗ್ಗೆ ಗೊತ್ತಿದೆ ಆಲ್ರೆಡಿ, ಬಟ್ ಕೆಲವು ಜನರಿಗೆ ಇನ್ನೂ ಆಯುರ್ವೇದ ಅಂದರೆ ಗೊತ್ತಿಲ್ಲ. ಅವ್ರಿಗೆ ಏನು ಅನ್ಸುತ್ತೆ ಅಂದರೆ ಆಯುರ್ವೇದ ಅಂದರೆ ಸ್ಲೋ ವರ್ಕ್ ಆಗ್ತೈತಿ, ಅದಕ್ಕೆ ನಾವು ಅದನ್ನ ತಗೊಳ್ಳಲ್ಲ ಅಂತ ಅವ್ರದ್ದು ಅಭಿಪ್ರಾಯ. ಸೊ ನಾನು ಈ ಸರ್ವೆ ಮಾಡಿದ್ಮೇಲೆ ಇಷ್ಟೆಲ್ಲ ನೋಡಿ ಮುಂದೆ ಈ ಕ್ಯಾಂಪಲ್ಲಿ ಏನು ಮಾಡಬೇಕಂದ್ರೆ ಆಯುರ್ವೇದ ಸ್ಲೋ ಅಲ್ಲ, ಅದನ್ನು ಕರೆಕ್ಟಾಗಿ ನಾವು ಪಾಲನೆ ಮಾಡಿದರೆ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ಮತ್ತು ರಿಲ್ಯಾಪ್ಸ್ ಆಗೋದಿಲ್ಲ ಅನ್ನೋದನ್ನು ತೋರಿಸ್ಬೇಕಾಗಿದೆ. ಇದೇ ನನ್ನ ಏಮ್ ಈ ಕ್ಯಾಂಪ್. ಹೆಸರು ಸಿಂಚನ. ಎಲ್ಲರಿಗೂ ಶುಭ. ನಾನು ಇವತ್ತು
ಸಿರ್ಸಿ ಎಂಬ ಗ್ರಾಮದಲ್ಲಿ ಸರ್ವೆ ಮಾಡಿದ ಪ್ರಕಾರ ಕೇವಲ ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರ ಆಯುರ್ವೇದದ ಬಗ್ಗೆ ತಿಳಿದಿದೆ, ಹಾಗೂ ತುಂಬ ಜನಕ್ಕೆ ಆಯುರ್ವೇದದ ಬಗ್ಗೆ ಏನೂ ತಿಳಿದಿಲ್ಲ. ಹಾಗೆ ಕೆಲವೊಬ್ಬರಿಗೆ ಮೈಕ್ಸ್ ಇದೆ, ಲೈಕ್ ಆಯುರ್ವೇದದ ಆಕ್ಷನ್ ಸ್ಲೋ ಅಂತಂದು. ಈ ಎಲ್ಲದನ್ನು ರೀಸಾಲ್ವ್ ಮಾಡೋದಕ್ಕೆ ಆಯುರ್ಗ್ರಾಮ ಎಂಬ ಪ್ರೋಗ್ರಾಮ್ ತುಂಬ ಉಪಯೋಗವಾಗಿದೆ. ಈ ಕಾರ್ಯಕ್ರಮದ ಮೂಲಕ ನಾವು ಎಲ್ಲರಿಗೂ ಆಯುರ್ವೇದ ಹಾಗೂ ಆಯುರ್ವೇದದ ಆಚಾರ್ಯರಾದಂತಹ ಚರಕವರ ಬಗ್ಗೆ ತಿಳಿಸ್ಕೊಡ್ಬೇಕೆಂದು ಅನಿಸಿದೆ. ಆಯುರ್ವೇದ ಅವರು ಆಯುರ್ಗ್ರಾಮ ಅಂತೇಳಿ ಒಂದು ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದಾರೆ, ಅದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಆ ಸರ್ವೆಗೆ ನಾನು 35-40 ಮನೆಗೆ ಇವತ್ತು ಹೋಗಿದ್ದೆ. ಅಲ್ಲೇನಂದರೆ ತುಂಬ ಜನಕ್ಕೆ ಆಯುರ್ವೇದದ ಬಗ್ಗೆ ಗೊತ್ತೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಅದು ಬರೀ ಗಿಡಮೂಲಿಕೆ ಅಲ್ವಾ, ಮಸಾಜ್ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನನಗನ್ಸೋದು ಏನಂದರೆ, ನಾವು ಅವರಿಗೆ ಆಯುರ್ವೇದದ ಅಂದರೆ ಏನು ಅಂತ ಹೇಳಿ ಮೊದಲು ತಿಳಿಸ್ಬೇಕು, ಆಮೇಲೆ ಅವರು ಆಯುರ್ವೇದ ಚಿಕಿತ್ಸೆನ ಇಲ್ಲಿ ಬಂದು ತಗೊಳ್ಳೋ ಥರ ಆಗಬೇಕು ಅನ್ನೋದು ನನ್ನ ನನ್ನ ಹೆಸರು ಸ್ನೇಹ. ನಾವು ಇವತ್ತು ಪ್ರೀ ಕ್ಯಾಂಪ್ ಅನಾಲಿಸಿಸ್ಗೋಸ್ಕರ ಕೋರ್ಸಿಗೆ ಅಂತ ಆಯ್ಕೆ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ನಂಗೆ ತುಂಬ ಚೆನ್ನಾಗಿ ಅನುಭವ ಅನಿಸ್ತು. ಅಂದರೆ ಕೆಲವು ಜನಕ್ಕೆ ಆಯುರ್ವೇದ ಅಂದರೆ ಏನಂತ ಗೊತ್ತಿತ್ತು, ಇನ್ನು ಕೆಲವು ಜನಕ್ಕೆ ಅಂದರೆ ಗೊತ್ತಿದ್ದಿಲ್ಲ. ಇನ್ನೊಂದು ಕೆಲವೊಂದು ಕಡೆ ಅವರೇ ಮನೆಯಲ್ಲೇ ಮನೆಮದ್ದು ಮಾಡಿಕೊಂಡು ಕುಡಿಯೋರು ಕೂಡ ಇದ್ದರು. ಅಂದರೆ ತುಳಸಿ ಸ್ವರಸ, ವಂದೆಲ್ಗ, ಮತ್ತು ಇನ್ನೊಂದು ಶುಂಠಿ ಸ್ವರಸ, ನಾಚಿಕೆ ಮುಳ್ಳಿನ ಗಿಡ, ಅದ್ರ ಬಗ್ಗೆ ಅಂದರೆ ತುಂಬಾ ಹೇಳ್ತಾ ಇದ್ರು. ಕೆಲವೊಂದು ಅಶ್ಮರಿಗಳಂಥದಕ್ಕೆಲ್ಲ ಅವರೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಇನ್ನು ಕೆಲವೊಂದು ಅರ್ಧ ಜನಕ್ಕೆ ಮಾತ್ರ ಆಯುರ್ವೇದ ಅಂತ ಗೊತ್ತೇ ಇರಲಿಲ್ಲ, ಅದ್ರ ಬಗ್ಗೆ ಏನು ಮಾಹಿತಿನೂ ಇರಲಿಲ್ಲ. ಆಮೇಲೆ ಇನ್ನು ಅವರಿಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಬನಶಂಕರಿ, ಕೋಆರ್ಡಿನೇಟರ್ ಆಫೀಸ್ ಆಯುರ್ಗ್ರಾಮ. ನಾವು ಮೊನ್ನೆ ಪ್ರೀ ಕ್ಯಾಂಪ್ ಸರ್ವೆಯನ್ನು ಮಾಡಿದ್ವಿ ಕೋಲಸಿರ್ಸಿ ಗ್ರಾಮದಲ್ಲಿ. ನಾನು ಆಲ್ಮೋಸ್ಟ್ 20 ಮನೆಗಳಲ್ಲಿ ಹೋಗಿ ಸರ್ವೆ ಮಾಡಿದ್ದು, ಅದರಲ್ಲಿ ಕೇವಲ 3-4 ಮನೆಗಳಿಗೆ ಮಾತ್ರ ಕೇವಲ ಆಯುರ್ವೇದ ಬಗ್ಗೆ ಗೊತ್ತಿತ್ತು. ಆದರೆ ಆಯುರ್ವೇದ ಔಷಧಿಗಳು ಮಾತ್ರ ಅವರು ತಗೊಂಡಿದ್ದು, ಟ್ರೀಟ್ಮೆಂಟ್ ಆಗಲಿ ಕೂಡ ಮಾಡಿದ್ದು. ಆದರೆ ಆಯುರ್ವೇದ ತತ್ವಗಳೇನು, ಆಹಾರ, ಜೀವನ ಶೈಲಿ ಹೇಗೆ ಮನೆಯಲ್ಲೇ ಅಳವಡಿಸ್ಕೊಳ್ಳೋದು ಅನ್ನೋದು ಆ 3 ಮನೆಗಳಿಗೂ ಕೂಡ ಗೊತ್ತಿರಲಿಲ್ಲ. ಇನ್ನು ಉಳಿದ ಮನೆಗಳು 10-12 ಮನೆಗಳಿಗೆ ಆಯುರ್ವೇದ ಗೊತ್ತಿಲ್ಲ, ಆಯುರ್ವೇದ ಚಿಕಿತ್ಸೆಗಳು ಗೊತ್ತಿಲ್ಲ, ಆಯುರ್ವೇದ ಹೇಗೆ ಬಂತು ಅಂತ ಗೊತ್ತಿಲ್ಲ. ಬಟ್ ಅವರು ಔಷಧವುಳ್ಳ ಸಸಿಗಳನ್ನು ಮನೆಯಲ್ಲಿ ಮದ್ದು ಮಾಡಿಕೊಂಡು ತಗೊಳ್ತಾ ಇದ್ದಾರೆ. ಈ ಎಲ್ಲ ತತ್ವಗಳನ್ನು ನಾನು ನೋಡ್ಕೊಂಡ್ಬಿಟ್ಟು, ಅಂಶಗಳನ್ನು ತಗೊಂಡ್ಬಿಟ್ಟು ಮುಂಬರುವ ಶಿಬಿರದಲ್ಲಿ ಈ ಎಲ್ಲ ಕೆಲಸಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು. ಆಯುರ್ಗ್ರಾಮ 2.0. ಆಯುರ್ಗ್ರಾಮ, ಆಯುರ್ಭಾರತ. Subscribe and share this video to all and join hands with us to reach Ayurveda to each.